ಸಾಲದ ಘೋಷಣೆ ಮಾಡಲಿಕ್ಕೆ ತಯಾರಿಲ್ಲ. ಕಾವೇರಿ ನೀರನ್ನು ಅವ್ಯಾಹತವಾಗಿ ನೀರು ಬಿಡ್ತಾ ಇದ್ದಾರೆ. ಅವ್ರಿಗೆ ಏನೂ ಕರ್ನಾಟಕದ ಬಗ್ಗೆ ಚಿಂತನೆಯೇ ಇಲ್ಲ. ಅವರು ಕೇವಲ ಒಬ್ಬ ಜೋಕರ್ನ ಪ್ರಧಾನಮಂತ್ರಿ ಮಾಡುವಂಥ ಕೆಲಸಕ್ಕೆ ಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಅಂತ ಇಂಟರ್ನ್ಯಾಷನಲ್ ಜೋಕರ್ ಇದ್ದಂಗೆ ಅಂಥವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಇವತ್ತು ನಮ್ಮ ರಾಜ್ಯವನ್ನು ಬಲಿ ಕೊಡ್ತಾ ಇದ್ದಾರೆ. ಕಾವೇರಿ ವಿಚಾರದಲ್ಲಿರ್ಬೋದು, ಬರಗಾಲ ಘೋಷಣೆ ಮಾಡಬೇಕಲ್ಲ. ನೋಡ್ರಿ, ನಾ ಮೊನ್ನೆ ಹೋಗಿದ್ದೆ ಇದಕ್ಕೆ ರಾಯಚೂರು ಜಿಲ್ಲೆಗೆ. ತಿಂತಿಣಿ ಬ್ರಿಡ್ಜ್ನಲ್ಲಿ ಪಕ್ಷಿಗಳು ಸಹಿತ ಕುಡಿಲಕ್ಕ ನೀರಿಲ್ಲ, ಅಷ್ಟು ಭಯಾನಕ ಬರಗಾಲ ಇದೆ. ರೈತರಿಗೆ ಸರಿಯಾಗಿ ವಿದ್ಯುತ್ ಸಿಗ್ತಾ ಇಲ್ಲ, ರೈತರ ಪಂಪ್ಸೆಟ್ಗಳು ಬಂದಾಗಿವೆ. 3 ತಾಸು 2.5 ತಾಸು ನೀನು ಹೊರತೇಲಿ ಹೇಳಿದ್ರು 2.5 ತಾಸು ಅದು ರಾತ್ರಿ ಕೊಡ್ತಾರೆ. ಈ ರೀತಿ ಕರ್ನಾಟಕ ಸರ್ಕಾರ ಎಲ್ಲ ರಂಗದಲ್ಲಿ ಇವತ್ತು ಕೇವಲ 3-4 ತಿಂಗಳಲ್ಲೇ ವಿಫಲ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗ್ತಾ ಇದೆ. ಇವರ ಒಂದು ತಪ್ಪು ನೀತಿಯಿಂದ ಮತ್ತು ದುರಂಕಾರ ಭ್ರಷ್ಟಾಚಾರ ಭಾಳ ಸಾತ್ವಿಕರಂತೆ ನಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ, ಭಾಳ ಪ್ರಾಮಾಣಿಕ ಇರಬೇಕು ಅಧಿಕಾರಿಗಳಿಗೆ. 15%ಕ್ಕಿಂತ ಕಡಿಮೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.